ಹೆಸರಿನಲ್ಲಿ ಲಕ್ಷ ಲಕ್ಷ ಲೂಟಿ ಹೊಡಿತಾ ಇದ್ದಾವೆ ಖಾಸಗಿ ಆಸ್ಪತ್ರೆಗಳು. ಕೊರೋನಾ ಹೆಸರಿನಲ್ಲಿ ಲಕ್ಷ ಲಕ್ಷ ಲೂಟಿ ಹೊಡಿತಾ ಇದ್ದಾವೆ ಖಾಸಗಿ ಆಸ್ಪತ್ರೆಗಳು. ದೇಶ ಕೊರೋನಾ ಸಂಕಷ್ಟದಲ್ಲಿದ್ರೆ ಖಾಸಗಿ ಆಸ್ಪತ್ರೆಗಳಿಂದ ಲೂಟಿ ಆಗ್ತಾ ಇದೆ. ಕೋಲಾರದ ಖಾಸಗಿ ಆಸ್ಪತ್ರೆಗಳಲ್ಲಿ ಲಕ್ಷ ಲಕ್ಷ ಹಣ ಲೂಟಿ ಆಗ್ತಾ ಇದೆ. ಕೋಲಾರದ ಲಕ್ಷ್ಮಿ ಆಸ್ಪತ್ರೆಯಿಂದ 11 ದಿನಕ್ಕೆ ಬರೋಬ್ಬರಿ 3.18 ರೂಪಾಯಿಗಳಷ್ಟು ಅಲ್ಲಿ ಲಕ್ಷ ಲಕ್ಷ ಲೂಟಿ ಆಗಿರೋದು. ಅಂದ್ರೆ 3 ಲಕ್ಷಕ್ಕೂ ಅಧಿಕ ಹಣ ಲೂಟಿ ಮಾಡಿದ್ದಾರೆ ಸೋಂಕಿತ ವ್ಯಕ್ತಿಯಿಂದ. ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷ ಲಕ್ಷ ಹಣವನ್ನ ಲೂಟಿ ಮಾಡಲಾಗ್ತಾ ಇದೆ. 3,18,000 ಬಿಲ್ ಮಾಡಿದ್ದಾರೆ 11 ದಿನಕ್ಕೆ. ಲಕ್ಷ್ಮಿ ಆಸ್ಪತ್ರೆಯಲ್ಲಿ, ಕೋಲಾರದ ಲಕ್ಷ್ಮಿ ಆಸ್ಪತ್ರೆಯಲ್ಲಿ ನಡೆದಿರುವಂತಹ ಒಂದು ಲೂಟಿ ಇದು. ದೇಶ ಕೊರೋನಾ ಸಂಕಷ್ಟದಲ್ಲಿದ್ದರೆ ಖಾಸಗಿ ಆಸ್ಪತ್ರೆಗಳಿಂದ ಇಲ್ಲಿ ಲೂಟಿ ಮಾಡುವಂತ ಚಿಂತನೆ ನಡೀತಾ ಇದೆ. ಕೋಲಾರದ ಖಾಸಗಿ ಆಸ್ಪತ್ರೆಯಲ್ಲಿ ಲಕ್ಷ ಲಕ್ಷ ಹಣವನ್ನ ಲೂಟಿ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಕೋಲಾರದ ಲಕ್ಷ್ಮಿ ಆಸ್ಪತ್ರೆಯಲ್ಲಿ 11 ದಿನಕ್ಕೆ 3,18,000 ಬಿಲ್ ಮಾಡಿದ್ದಾರೆ. ಆ ಬಿಲ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಎಲ್ಲ ಕಡೆ ಕೂಡ ಆ ಬಿಲ್ ಹರಿದಾಡ್ತಾ ಇದೆ. ಅರವಿಂದ್ ಎನ್ನುವಂತಹ ವ್ಯಕ್ತಿ ಕೊರೋನಾ ರೋಗಿಯ ಹೆಸರಲ್ಲಿ ಲಕ್ಷ ಗಟ್ಟಲೆ ಬಿಲ್ ಆಗಿರುವಂತದ್ದು ಸಾಮಾಜಿಕ ಜಾಲತಾಣಗಳಲ್ಲಿ. ಈಗ ಆ ಒಬ್ಬ ರೋಗಿಯ ಪಾವತಿ ಮಾಡಿದಂತಹ ಬಿಲ್ ಈಗ ಫುಲ್ ವೈರಲ್ ಆಗಿದೆ. ಕೊರೋನಾ ನೆಪದಲ್ಲಿ ದುಡ್ಡಿಗಾಗಿ ಆಸ್ಪತ್ರೆಯವರು ಜನರ ರಕ್ತ ಹಿಂಡ್ತಾ ಇದ್ದಾರೆ ನೋಡಿ. 3,18,000 ಬಿಲ್ ಮಾಡಿದ್ದಾರೆ. ಆ ರಸೀದಿ ಎಲ್ಲ ಕಡೆ ವೈರಲ್ ಆಗಿದೆ. ಅರವಿಂದ್ ಎನ್ನುವಂತಹ ಕೊರೋನಾ ರೋಗಿ ಹೆಸರಲ್ಲಿ ಮಾಡಿರುವಂತಹ ಬಿಲ್ ಇದು. ರೋಗಿ ಪಾವತಿಸಿದ ಆಸ್ಪತ್ರೆಯ ಬಿಲ್ ಎಲ್ಲಾ ಕಡೆ ಈಗ ವೈರಲ್ ಆಗಿದೆ. ಕೊರೋನಾ ಸೋಗಿನಲ್ಲಿ ಜನರ ರಕ್ತ ಹೆಂಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸಾಮಾಜಿಕ ಜಾಲತಾಣಗಳಲ್ಲಿ. ಎಸ್ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ ನೋಡಿ, ಬಿಲ್ ಅನ್ನ ನಾವು ತೋರಿಸ್ತಾ ಇದೀವಿ. 3,18,000 ಅಲ್ಲಿ ಬಿಲ್ ಆಗಿದೆ. 11 ದಿನಕ್ಕೆ ಈ ರೀತಿ ಲಕ್ಷ ಲಕ್ಷ ಹಣವನ್ನ ಕೊರೋನಾ ಸೋಂಕಿತರಿಂದ ಪೀಕ್ತಾ ಇದ್ರೆ ಎಲ್ಲಿಂದ ತರ್ತಾರೆ ಹಣವನ್ನ? ಹೋಗ್ಲಿ, ಹಣ ತೆಗೆದುಕೊಂಡ ಒಂದು ಕನ್ಸರ್ನ್ಗಾದ್ರೂ ಅವರನ್ನ ಉಳಿಸ್ತಾರಾ? ಹೋಗ್ಲಿ, ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ತಾರಾ? ಅದೂ ಇಲ್ಲ. ಇಲ್ಲಿ ಕೇವಲ ಕೊರೋನಾ ಪಾಸಿಟಿವ್ ಅಂತ ರಿಪೋರ್ಟ್ ಬರೋದನ್ನೇ ಕಾಯ್ತಾ ಇರ್ತಾರೆ. ಹೆಂಗಪ್ಪ ನಾವು ದುಡ್ಡು ಪೀಕೋದು? ಅವ್ರ ಹತ್ರ ಎಷ್ಟು ದಿನ ಅವ್ರನ್ನ ಇಟ್ಕೊಳ್ಬೇಕು? ಎಷ್ಟು ಯಾವ್ಯಾವ ರೀತಿ ಬಿಲ್ ಮಾಡೋಕೆ ಸಾಧ್ಯ? ಇವೆಲ್ಲ ಲೆಕ್ಕಾಚಾರಗಳು ಆಸ್ಪತ್ರೆ ಸಿಬ್ಬಂದಿಗಳ ತಲೆಯಲ್ಲಿ ಓಡಾಡ್ತಾ ಇರುತ್ತೆ. ಅದರ ಬದಲು ಬರುವಂತಹ ಕೊರೋನಾ ರೋಗಿಗಳನ್ನ ಯಾವ ರೀತಿ ಟ್ರೀಟ್ ಮಾಡಬೇಕು, ಅವರನ್ನ ಯಾವ ರೀತಿಯಾಗಿ ಉಳಿಸಿ ಮನೆಗೆ ವಾಪಸ್ ಕಳುಹಿಸಬೇಕು ಅನ್ನುವಂಥ ಚಿಂತೆಯಲ್ಲಿ ಯಾರಿಗೂ ಇಲ್ಲ. ಒಬ್ಬೊಬ್ಬ ಪೇಷಂಟ್ನಿಂದಲೂ ಎಷ್ಟೆಷ್ಟು ಹಣ ಲೂಟಿ ಮಾಡಬಹುದು ಅಂಥೇಳಿ ಇಲ್ಲಿ ಲೆಕ್ಕಾಚಾರ ಹಾಕೊಂಡು ಕೂತಿದ್ದಾರೆ ಖಾಸಗಿ ಆಸ್ಪತ್ರೆಗಳವರು. ಕೊರೋನಾ ಹೆಸರಿನಲ್ಲಿ ಲಕ್ಷ ಲಕ್ಷ ಲೂಟಿ ಹೊಡಿತಾ ಇದ್ದಾವೆ ಖಾಸಗಿ ಆಸ್ಪತ್ರೆಗಳು. ಎಸ್ ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ. ಡಾಕ್ಟರ್ ಚಾರ್ಜ್ ಏನಿದೆ ನೋಡಿ, 55,000 ಬಿಲ್ ಮಾಡಿದ್ದಾರೆ. ಜೊತೆಗೆ ಐಸೋಲೇಷನ್ ವಾರ್ಡ್ ಚಾರ್ಜು 88,000 ಇದೆ. ಜೊತೆಗೆ ಅಲ್ಲಿ ನರ್ಸ್ ಕೇರ್ ಬೇರೆ ಇದೆ, ಸೊ ಅದು 27,500 ಇದೆ. ಜೊತೆಗೆ ಡಾಕ್ಟರ್ ಅಂದ್ರೆ ಸ್ಪೆಷಲ್ ಡಾಕ್ಟರ್ಸ್ ಕೂಡ ಇದ್ದಾರೆ. 18 ವಿಸಿಟ್ ಅವ್ರು ಮಾಡಿರುವಂತದ್ದು. ಜಗನ್ಮೋಹನ್ ಅಂತ ಹೇಳಿ ಅವರ ಹೆಸರು. ಅವರ ಫೀಸು 50,400 ರೂಪಾಯಿ ಇದೆ. ಜೊತೆಗೆ ಅದರ್ ಚಾರ್ಜಸ್ 91,350 ಇದೆ. ಜೊತೆಗೆ ಇನ್ನು ಸ್ಟೀಮ್ ಜೊತೆಗೆ ಇನ್ಹೇಲರ್ ಇದು ಕೂಡ 4,500. ಜೊತೆಗೆ ಇನ್ನು ಅದರ್ಸ್ ಬಿಲ್ ಅಂತ ಹೇಳಿ 2,170 ಮಾಡಿದ್ದಾರೆ. ಟೋಟಲ್ ಇಲ್ಲಿ 3,18,000 ಬಿಲ್ ಆಗಿದೆ. ಡಾಕ್ಟರ್ ಬಂದು ವಿಸಿಟ್ ಮಾಡೋದಕ್ಕೆ ಇದೇ ರೀತಿ ಸಾವಿರಗಟ್ಟಲೆ ಬಿಲ್ ಮಾಡ್ತು ಅಂತಂದ್ರೆ ಎಲ್ಲಿಂದ ತರ್ತಾರೆ ರೋಗಿಗಳು? ಜೀವ ಉಳಿದ್ರೆ ಸಾಕಪ್ಪ ಅನ್ನುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ದಿನನಿತ್ಯದ ಜೀವನ ನಡೆಸೋದ ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಕೆಲಸ ಇಲ್ಲ, ದುಡಿಮೆ ಇಲ್ಲ. ಇಂಥ ಸಂದರ್ಭದಲ್ಲಿ ಜನರಿಂದ ಎಲ್ಲಿ ಬರುತ್ತೆ ಹಣ? ಇಷ್ಟು ವರ್ಷಗಳಿಂದ ಕೂಡಿಟ್ಟು ಎಲ್ಲೋ ಬ್ಯಾಂಕಲ್ಲಿ ಅಲ್ಪ ಸ್ವಲ್ಪ ಉಳಿತಾಯ ಮಾಡ್ಕೊಂಡಿರ್ತಾರೆ, ಅದನ್ನ ಈ ರೀತಿ ಅವರು ಉಪಯೋಗ ಮಾಡ್ಕೊಳ್ತಾರೆ. ಆರೋಗ್ಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹಣವನ್ನ ಬಳಕೆ ಮಾಡ್ಕೊಳ್ಬೇಕು ಅಂತ ಹೇಳಿ ಸೇವ್ ಮಾಡಿಟ್ಟಿದ್ದಂತಹ ಹಣವನ್ನು ಕೂಡ ಕಿತ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆಸ್ಪತ್ರೆಯ ಸಿಬ್ಬಂದಿಯವರು.